ಸೆಕೆಂಡ್ ಫೇಸ್ ಎಲೆಕ್ಷನ್ ಏನಾದವು ಅದರ ಒಟ್ಟು ಮತದಾರರು ಎಷ್ಟು ಜನ ಮತ ಚಲಾವಣೆ ಮಾಡಿದರು ಅನ್ನೋದು ನಮ್ಮ ದೇಶದಂಥ ಶಿಸ್ತಿನ ರಾಷ್ಟ್ರದೊಳಗೆ ಇನ್ನೂವರೆಗೆ ಅಂಕಿ ಸಿಕ್ಕಿಲ್ಲ ಅಂದ್ರೆ, ಅಂಕಿ ಡಿಕ್ಲೇರ್ ಮಾಡಿಲ್ಲ ಅಂದ್ರೆ ನಾವು ಜಾಗೃತರಾಗಲೇಬೇಕು. ಎಚ್ಚರಿಕೆ ಗಂಟೆ ಬಾರಿಸ್ತಾ ಇದೆ. ನಾವು ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಚುನಾವಣಾ ಅತ್ಯಂತ ಪವಿತ್ರವಾದ ಪ್ರಕ್ರಿಯೆ. ಆ ಪ್ರಕ್ರಿಯೆಯಲ್ಲಿ ಹೆಚ್ಚು ಕಡಿಮೆ ಆಗೋದನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಚುನಾವಣಾ ಆಯೋಗ ಚುನಾವಣೆಗಳ ಬಗ್ಗೆ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಬೇಕು. ಆ ವಿಶ್ವಾಸಾರ್ಹತೆ ಹೆಚ್ಚಿಸೋದಕ್ಕಾಗಿ ಎಲ್ಲರೂ ಶ್ರಮ ಪಡಬೇಕಾಗಿದೆ. ಎಲ್ಲರೂ ಸಂಬಂಧಿತರು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಪ್ರಜಾಪ್ರಭುತ್ವದ ನ್ಯೂನತೆಗಳನ್ನು, ಪ್ರಜಾಪ್ರಭುತ್ವದ ಕೊರತೆಗಳನ್ನು, ಪ್ರಜಾಪ್ರಭುತ್ವದಲ್ಲಿ ನಾವು ಎಡುವುದನ್ನು, ಪ್ರಜಾಪ್ರಭುತ್ವ ಬಲಿಷ್ಠಗೊಳಿಸ್ಬೇಕನ್ನೋರಿಗೆ ಕಳಕಳಿ ಇರಲೇಬೇಕಾದದ್ದು. ಗ್ಯಾರಂಟಿ ಯೋಜನೆಗಳು ಬಂದಾಗೋದಿಲ್ಲ, ಬಂದಾಗೋದಕ್ಕೆ ಯಾವುದೂ ಕಾರಣವೂ ಇಲ್ಲ. ಅಪಪ್ರಚಾರ ಮಾಡ್ತಾ ಇದ್ದಾರೆ ಕೆಲವರು. ಅದನ್ನು ಹೊರತುಪಡಿಸಿದರೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬೇಕು ಅನ್ನುವಂಥ ಸರ್ಕಾರದ ಯಾವುದೇ ಪ್ರಸ್ತಾವ ನಮ್ಮೆದುರಿಗೆ ಇಲ್ಲ.